ವೀಕ್ಷಿಸಿ ಬಂದವರಿಗೆಲ್ಲ ಶರಣು ಶರಣಾರ್ಥಿಗಳು. ನಾನು ಸಂಗೇ ಸ್ವಾಮಿ ಮಹಾಶಿವಯೋಗಿ ಶಿವಪ್ಪಯ್ಯದ್ದನವರ ಆಶ್ರಮ ಧಾರವಾಡದಿಂದ ಮಾತಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಬೊಜ್ಜು ಬೊಜ್ಜು ಕರಗಲು ಸಹಾಯವಾಗತಕ್ಕಂಥದ್ದು. ಮತ್ತು ನಿಮ್ಮ ಬಾಯಾರಿಕೆ ಆದಾಗ ಈ ಥರ ಮಾಡಿದ್ರೆ ಅಂದರೆ ಏನ್ರಿ, ಬೊಜ್ಜು ಕ್ರಮೇಣ ಕರಗಕ್ಕೆ ನಿಮ್ಗೆ ಸಹಾಯ ಆಗತ್ತೆ. ಬೊಜ್ಜು ಕರಗಿಸೋದು ಔಷಧ ಬೇರೆ ಐತೆ ಅಂತ ಹೇಳ್ತೀನಿ. ಅದನ್ನು ಔಷಧ ನಮ್ಮಲ್ಲಿ ಸಿಗ್ತೈತೆ, ಇನ್ನೂ ಭಾಳ ಗಿಡಮೂಲಿಕೆ ಹಾಕಿ ಮಾಡಿದ್ದೆ ಐತೆ. ಅದು ನಿಮಗೆ ಬೇಕಂದರೆ ಕಮೆಂಟ್ ಮಾಡಿರಿ. ಬೊಜ್ಜು ಕರಗಕ್ಕೆ, ಬೊಜ್ಜು ಕರಗಕ್ಕೆ ಮಾತ್ರ ಏನ್ರಿ, ಬೊಜ್ಜು ಕರಗಕ್ಕೆ ಬಿ ಪಿ ಶುಗರು ಏನೇ ಇದ್ರೂ ಅಂಥ ಅದ್ಭುತವಾದಂಥ ಚೂರ್ಣ ಸಿಗ್ತೈತೆ ನಮ್ಮಲ್ಲಿ ಆಶ್ರಮದಾಗ ಸಿಗ್ತೈತೆ. ನೀವು ಅದ್ರ ಉಪಯೋಗ ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ಅಂದರೆ ನಾನು ಹೇಳಿದ್ರು ಸಾರ್ಥಕ ಆಗುತ್ತೆ. ಒಂದು ಎಣ್ಣೆಯಿಂದ ಮಾಡಿ ತೊಗೊಂಡ್ರೆ ಅಂದರೆ ನೀವು ಫೋನ್ ಮಾಡಿರಿ. ಫೋನ್ ನಂಬರ್ ಕೊಟ್ಟಿರ್ತೈತಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ, ಫೋನ್ ಹಾಕಿರ್ತೈತಿ, ಫೋನ್ ನಂಬರ್ ಕೊಟ್ಟಿರ್ತೈತಿ. ಅದಕ್ಕೆ ನೀವು ಬಿ ಪಿ ಶುಗರು 32 ರೋಗ ಹೋಗ್ಕೊ ಅದಕ್ಕೆ ಅಂಥ ಅದ್ಭುತವಾದಂಥ ಚೂರ್ಣ ಐತೆ ನಮ್ಮಲ್ಲಿ ಸಿಗ್ತೈತೆ. ಮತ್ತು ಬೊಜ್ಜದ್ದು ಕನಿಷ್ಠ ನಿಮಗೆ ಒಂದು ತಿಂಗಳಿಗೆ ಕನಿಷ್ಠ 0 ಹಿಡಿದು 5 ತನಕ ಕಡಿಮೆ ಆಗುತ್ತೆ ವೇಟ್ ಬೊಜ್ಜು ಬೊಜ್ಜು ಕರಗುತ್ತೆ. ಅಂಥ ಅದ್ಭುತವಾದಂಥ ಔಷಧ ಐತೆ. ಮತ್ತು ಯಾವುದೇ ಥರದ ಎಕ್ಸಸೈಜ್ ಇಲ್ಲ, ಏನು ನೀವು ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಅಂತ ಹೀಗೆ ಕೈ ಬ್ಯಾಕ್ ಮಾಡಬೇಕು ಚಳಕ್ ಮಾಡಬೇಕು ಹಿಂಗೆ ಮಾಡಬೇಕು ಯೋಗ ಅದು ಇದು ಏನೂ ಇರಲಿಪ್ಪ, ದಯವಿಟ್ಟು ಮಾಡಿ ಇದ್ರ ಉಪಯೋಗ ತೋರಿ ಅಂತೇಳಿ ನಾನು ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಿಮಗೆ. ಏನು ಇನ್ನೊಂದು ಏನಪ್ಪ ಅಂದರೆ ಏನು ನೀವು ಏನು ಮಾಡ್ಬೇಕಪ್ಪ ಅಂದರೆ ನಮ್ಮದು ಆಶ್ರಮದ ಉದ್ದೇಶ ಐತಲ್ಲ, ನಿಮಗೆ ನೀವೇ ವೈದ್ಯರಾಗಬೇಕು, ನಿಮ್ಮ ಅಡುಗೆ ಮನೆಯೇ ನಿಮ್ಗೆ ಔಷಧಾಲಯ ಆಗಬೇಕು ಅನ್ನೋದು ನಮ್ಮ ಆಶ್ರಮದ ಉದ್ದೇಶ ಅಂತ. ಅದಕ್ಕೆ ಪೂರ್ವದೊಳಗೆ ನೀವು ಈ ಮಾಹಿತಿ ಹೇಳೋದಾಗ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಗುರುಪು ತುಂಬಕಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತಿದ್ದಾರೆ. ಏನ್ರಿ ಮತ್ತು ಇದನ್ನು ಮಾಡೋದ್ರಿಂದ ನಿಮಗೆ ಯಾವುದೇ ಥರದ ಕರೆನ್ಸಿ ಅದು ಇದು ರೊಕ್ಕ ಖರ್ಚು ಏನು ಕಟ್ಟಾಗೋದಿಲ್ಲ, ಮಾಡಿ ಗುರುಪು ತುಂಬಕಂತೇಳಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಇದರಿಂದ ಈ ಔಷಧ ಸೇವನೆಯಿಂದ ಯಾವುದೇ ಥರದ ಅಡ್ಡ ಪರಿಣಾಮ ಇರೋದಿಲ್ಲ. ಏನಿಲ್ಲ, ಬಾರ್ಲಿ ಅಂತ ಸಿಗ್ತೈತಿ, ಬಾರ್ಲಿ ಗೋಧಿ ಅಂತಾರೆ ಅದಕ್ಕೆ, ಗೋಧಿ ಜಾತಿದಾರು ಅದ್ರ ಜಾತಿದ ಗೋಧಿ ಅದು ಆ್ಯಕ್ಚುಲಿ ಇಂಡಿಯನ್ ಗೋಧಿ ಅದು, ಭಾರತದ ಭಾರತೀಯ ಗೋಧಿ ಅದು ಬಾರ್ಲಿ ಅಂಥೇಳಿ. ಅದನ್ನು ತೊಗೊಬೇಕು ಒಂದಿಷ್ಟು, ಒಂದು 1/2 ಸ್ಪೂನ್ ತೊಗೊರಿ, ಮತ್ತು 1 ಸ್ಪೂನ್ ಬಾರಿ ಸಣ್ಣ ಸ್ಪೂನ್ ಟಿಫಿನ್ ಮಾಡುವ ಟೇಬಲ್ ಸ್ಪೂನ್ ಇದ್ದರೆ 1 ಸ್ಪೂನ್ ತೊಗೊರಿ, ತೊಗೊಂಡು ಒಂದು 2 ಲೀಟ್ರ್ ನೀರು ಇಟ್ಕೋರಿ, 2 ಲೀಟ್ರ್ ನೀರಿನಾಗ ಹಾಕಿ ಕುದಿಸಿ, ಕುದಿಸಿ ಅದು ಕುದಿಯಿಂದ ಅಥವಾ ಅದು ಕುದಿ ಒಂದು ಸ್ವಲ್ಪ ನೀರು ಹಾಕಿ ಕುದಿಸಿ 2-3 ಲೀಟ್ರ್ ದಿನಕ್ಕೆ 4 ಲೀಟ್ರ್ ನೀರು ಕುಡಿಬೇಕು ನೀವು, 4 ಲೀಟ್ರಿಗೂ ಅದನ್ನು ಹಾಕಿಟ್ಕೋರಿ. ಹಾಕಿಟ್ಕೊಂಡು ಅಷ್ಟೇ ಇಡೋಂಗಿಲ್ಲ, ಅದನ್ನು ಅದಕ್ಕೆ ನೀವು ನೀರು ಯಾವಾಗ ಕುಡಿತೀರಿ ಆವಾಗ ಒಂದು 1/2 ಸ್ಪೂನು ಜೇನುತುಪ್ಪ ಹಾಕೋಬೇಕು ಅದಕ್ಕೆ. ನೀರು ನಿಮಗೆ ನೀರು ಬಾಯಿಗೆ ಯಾವುದಿಲ್ಲೋ ಯಾವಾಗ ಆಗುತ್ತೆ ಬಾಯಾರಿಗೆ ಆದ್ರೂ ಒಂದು ಚಮಚ ಜೇನುತುಪ್ಪ ಹಾಕ್ಕೊಂಡು ನೀವು ಬಾರ್ಲಿ ನೀರು ಕುಡಿಬೇಕು. ಇಷ್ಟು ಮಾಡ್ಕೊತ ಬರ್ಬೇಕು ನೀವು. ಏನು ಎಕ್ಸಸೈಜ್ ಇಲ್ಲ, ಏನೂ ಇಲ್ಲ, ಇದು ಸರಳ ಐತಿ. ಇದು ಒದ್ದು ಕರಗದು ತಿಂಬುದು ನೋಡಿ ತಿಳಿದು ವಿಚಾರ ಮಾಡಿರಿ. ಏನು ಬೊದ್ದು ಕರಗುವಂಥ ದಿವ್ಯ ಔಷಧ ಮನೆ ಬಂದು ಮಾಹಿತಿ ನಿಮ್ಗೆ ಹೇಳಕತ್ತೀನಿ ನಾನು. ಏನಂದರೆ ಬೊಜ್ಜು ಬೊಜ್ಜು ಕರಗುತ್ತೆ, ಏನಂದ್ರೆ ಬಾರ್ಲಿ ಸರಳ ಐತೆ, ಅದು ಬಾರ್ಲಿ ಸಿಗ್ತೈತೆ, 1 ಸ್ಪೂನ್ ಹಾಕಿರಿ, ಬೆಳಗ್ಗೆ ಕುದಿಸ್ರಿ, ಕುದಿಸಿ ಅದಕ್ಕೆ ನೀರು ಆ್ಯಡ್ ಮಾಡಿರಿ. ಎಷ್ಟು ನೀರು ಮಾಡ್ತೀರಿ ಅಂದರೆ ನೀವು ದಿನಕ್ಕೆ ಎಷ್ಟು ಕುಡಿತೀರಿ, ಕನಿಷ್ಠ 4 3 4 ಲೀಟ್ರ್ ನೀರು ಕುಡಿಬೇಕು ನೀವು. ಅಷ್ಟು ನೀರು ಹಾಕ್ಬೇಕು ಅದಕ್ಕೆ, ಹಾಕಿ ಅದನ್ನು ನೀರು ಬಾರ್ಲಿ ನೀರು ಅಂತಾರೆ, ಅದಕ್ಕೆ ಬಾರ್ಲಿ ನೀರು ಮಾಡಿ ಇಟ್ಕೋಬೇಕು. ಅದನ್ನು ಕುಡಿಯುವಾಗ 1 ಚಮಚೆ ಜೇನುತುಪ್ಪ ಹಾಕೋಬೇಕು, 1 ಗ್ಲಾಸ್ ನೀರು ತೊಗೊಂಡ್ರೆ 1 ಗ್ಲಾಸ್ ಕುಡಿಬೇಕು ನೀವು. ಒಮ್ಮೆ ಕುಡಿದ್ರೆ ಅಂದರೆ 1 ಗ್ಲಾಸ್ ಅಂದರೆ 30 ml, 300 ml ಅಂತಾರಲ್ಲ, 250 to 300 ml ಈ ಗ್ಲಾಸ್ ಉದ್ದೊಂದು ಗ್ಲಾಸ್ ತೊಗೋಬೇಕು. ಅದನ್ನು ಹಾಕ್ಕೊಂಡು ಇದನ್ನು ಕುಡಿಬೇಕು. ಇದನ್ನು ಮಾಡ್ಕೊತ ಬಂದಿರಿ ಅಂದರೆ ನೀವು ನಿಮ್ಮ ಬೊಜ್ಜು ಕ್ರಮೇಣ ಕಡಿಮೆ ಹಾಕೋದು ನಿಮಗೆ ಗೊತ್ತಾಗೋದಿಲ್ಲ. ಬೊಜ್ಜು ಕಡಿಮೆ ಆಗ್ತಾನೆ ಅಂತಂತ ಅಷ್ಟು ಕ್ರಮೇಣವಾಗಿ ಕಡಿಮೆ ಹಾಕ್ಕೊತ ಬರ್ತೈತೆ. ಅದ್ಭುತವಾದಂಥ ಇದು ಬೊಜ್ಜು ಕರಗುತ್ತೆ. ಮತ್ತು ನಿಮ್ಮ ಬಾಯಾರಿಕೆ ಆದಂಗೆಲ್ಲ ನೀರಡಿಕೆ ಅನ್ಸು ಅಂತ ಹೇಳಿ ಚಲೋ ಕುಡಿಬೇಕು. ಅದನ್ನು ಏನು ಜೇನುತುಪ್ಪ ಹಾಕೋದು ಬಾರ್ಲಿ ನೀರು ಕುಡಿಯೋದು ಸರಳ ಐತಿ. ಒಮ್ಮೆ ಮಾಡಿ ಇಟ್ಕೊಂಬಿಟ್ರಿ ನೀವು ದಿನಕ್ಕೆ ಒಮ್ಮೆ,
ಮಾಡಿಟ್ಕೋಬೇಕು, ಪ್ರೆಸ್ ಮಾಡ್ಕೋಬೇಕು, ಬಂದು ಮಾಡಿಟ್ಕೊಂಡು ಹೊಸಂಗ್ಲೇ ಮಾಡಿಟ್ಕೋಬೇಡ್ರಿ. ದಿನಕ್ಕೆ ಒಂದು ಸಾರಿ ಬೆಳಗ್ಗೆ ಎದ್ದ ತಕ್ಷಣ 3 ಲೀಟ್ರು 4 ಲೀಟ್ರು ನಿಮ್ಗೆ ಸಾಧ್ಯ ಎಷ್ಟು ಕುಡಿಯೋಕ್ಕೆ ಸಾಧ್ಯ ಐತಪ್ಪ ಅಷ್ಟು ಇದನ್ನು ಮಾಡ್ತೀರಿ. ಒಂದು ಚಮಚೆ ಬಾರ್ಲಿ ಹಾಕ್ಬೋದು, ಅದಕ್ಕೆ ನೀವು ಹೆಚ್ಚಿಗೆ ಕೊಡ್ರಿ ಏನೂ ಪ್ರಾಬ್ಲಮ್ ಇಲ್ಲ, 2 ಚಮಚೆ ಹಾಕ್ಕೊಂಡ್ರೆ ಪ್ರಾಬ್ಲಮ್ ಇಲ್ಲ. ಆದರೆ ಮಿನಿಮಮ್ 1 ಚಮಚೆ ಹಾಕ್ಕೋಬೇಕು, ಹಾಕ್ಕೊಂಡು ಕಳ 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 ಕುದಿಸಿ ಅದನ್ನು ಸೋಸಿ ನೀರು ಇಟ್ಕೋಬೇಕು. ಅದನ್ನು ಆ ನೀರನ್ನ ನೀರು ಕುಡಿ ಬಂದಾಗ 1 ಚಮಚೆ ಜೇನುತುಪ್ಪ ಹಾಕ್ಕೋಬೇಕು, ಅದಕ್ಕೆ ಶುದ್ಧವಾದ ಜೇನುತುಪ್ಪ. ನೀವು ಎಲ್ಲರೂ ಭಾರತವ್ರು ಎಲ್ಲೆಲ್ಲಿ ಮಾರ್ಕೆಟ್ನಾಗ ಅವು ಇವು ಮಾರ್ತಿರ್ತಾರೆ ಅಂಥವು ತೊಗೋಬಾರ್ದು. ಒಳ್ಳೆ ಪ್ಯೂರ್ ಆದ ಜೇನುತುಪ್ಪ ನಂಬಿಕಿದ್ದವರು ಶಿರಸಿ ಸಿದ್ದಾಪುರ ಹೊನ್ನಾಪುರ ಕಡೆ ಹೊನ್ನಾವರ ಆ ಕಡೆಗೆ ಸಿಕ್ತಿರ್ತೈತೆ, ಅಲ್ಲಿಂದ ಇದ್ದವರು ತರಿಸಿದ್ದವರು ಅದನ್ನು ತೊಗೊಂಡು ಉಪಯೋಗ ಮಾಡಿಕೊಂಡ್ರೆ ಅಡ್ಡಿ ಇಲ್ಲ. ಇದನ್ನು ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ಅಂದರೆ ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ. ಮತ್ತು ಯಾವುದೋ ಥರದ ಅಡ್ಡ ಪರಿಣಾಮ ಇರಲಿಲ್ಲಕ್ಕೆ, ಏನೇನು ಅಡ್ಡ ಪರಿಣಾಮ ಇಲ್ಲ. ಮಾಡಿ ಇದ್ರ ಉಪಯೋಗ ತೊಗೊಂಡ್ರೆ ಅಂದರೆ ನಾನು ಹೇಳಿದ್ದು ಸಾರ್ಥಕ ಆಗುತ್ತೆ. ಮತ್ತೆ ಮಾಹಿತಿ ಒಳ್ಳೆಯ ಮಾಹಿತಿ ಇರಲಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಮಾಡಿ ಹುಡುಕ್ತೀನಿ ನಾನು ಅಂತೇಳಿ ತಮ್ಮಲ್ಲಿ ಕಳಕಳಿ ಪ್ರಾರ್ಥನೆ ಮಾಡ್ತೀನಿ ನಾನು. ಮತ್ತು ನಮ್ಮ ಸ್ಲೋಗನ್ ಐತಲ್ಲ, ರೈತನೇ ರಾಜ, ರೈತನೇ ಕುಬೇರ, ರೈತನೇ ಮಹಾರಾಜ, ಇದು ಗಳಿಕೆ ಆಶ್ರಮ ಅಲ್ಲವಯ್ಯ ಬಳಕೆ ಆಶ್ರಮ. ಮತ್ತು ಇಂಥದ್ದು ಮಾಹಿತಿ ತೊಗೊಂಡು ಬಿಟ್ಟೇಕಿನಿ. ಅಲ್ಲಿವರೆಗೂ ನನ್ನ ಶರಣು ಶರಣಾರ್ಥಿಗಳು.